ನ್ಯೂಸ್ 18 ವೀಕ್ಷಕರಿಗೆ ಧನ್ಯವಾದಗಳು ನಾವು ಇವತ್ತಿನ ದಿನ ಉತ್ತಮವಾದ ಸಚ್ಚಿಂತನೆಯನ್ನು ಮಾಡುವಂತಹ ಒಂದು ಅವಕಾಶವನ್ನು ನಾವೆಲ್ಲರೂ ಕೂಡ ಮಾಡ್ಕೊಳ್ಳೋಣ ಏಕೆಂದರೆ ದೇಹ ಎನ್ನುವಂತಹದ್ದು ಇದು ನಶ್ವರ ಆದರೆ ನಶ್ವರವಾದಂತಹ ದೇಹದಿಂದಲೂ ಕೂಡ ಶಾಶ್ವತವಾದಂತಹ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ ಎನ್ನುವಂತಹದ್ದನ್ನು ನಮ್ಮ ಋಷಿಮುನಿಗಳು ನಮ್ಮ ವೇದಾಂತಿಗಳು ಹಾಗೂ ಉಪನ್ಯಾಸಕರು ಹಾಗೂ ತತ್ವ ದರ್ಶನಕಾರರು ಶಿವಯೋಗಿಗಳು ಸಾಕಷ್ಟು ರೀತಿಯಾದಂತಹ ಅವರ ಅನುಭಾವವನ್ನು ಈ ಲೋಕಕ್ಕೆ ಕೊಟ್ಟು ಹೋಗಿ ಈ ಭೂಮಿಯ ಮೇಲೆ ಮನುಷ್ಯನ ಉದ್ಧಾರಕ್ಕೋಸ್ಕರವಾಗಿ ಒಳ್ಳೆಯ ಒಂದು ಜ್ಞಾನವನ್ನು ಕೊಟ್ಟೋಗಿದ್ದಾರೆ ಅಂತಹ ಜ್ಞಾನವನ್ನು ನಾವೆಲ್ಲರೂ ಕೂಡ ಬದುಕಿನಲ್ಲಿ ಅಳವಡಿಸಿಕೊಂಡು ಬದುಕನ್ನು ಸಾರ್ಥಕಗೊಳಿಸಬೇಕಾಗಿರ್ತಕ್ಕಂಥದ್ದು ಇದು ನಮ್ಮ ಮುಖ್ಯವಾದಂತಹ ಉದ್ದೇಶ ಒಂದು ಕಡೆ ಒಬ್ಬ ಸುಭಾಷ್ ಹೇಳ್ತಾರೆ ಸಂಸಾರ ವಿಷವೃಕ್ಷಶ ದ್ವೇ ಫಲೆಯ ಅಮೃತೋಪಮೇ ಸಂಸಾರ ಎನ್ನುವಂತಹದ್ದೇ ಒಂದು ವಿಷವೃಕ್ಷ ಇದ್ದ ಹಾಗೆ ಆದರೂ ಕೂಡ ಇದರಲ್ಲಿ ಎರಡು ಅಮೃತಕ್ಕೆ ಸಮಾನವಾದಂತಹ ಹಣ್ಣುಗಳಿದೆ ಎನ್ನುವಂತಹದ್ದನ್ನು ಈ ವಿಷರಕ್ಷದಲ್ಲಿ ಅಮೃತವಾದಂತಹ ಹಣ್ಣುಗಳು ಯಾವುದು ಅನ್ನೋದಾದರೆ ನಾವೆಲ್ಲ ಯೋಚನೆ ಮಾಡಬೇಕು ಒಳ್ಳೆಯವರ ಒಳ್ಳೆಯ ಮಾತುಗಳು ಒಳ್ಳೆಯವರ ಸಹವಾಸ ಇವು ಅಮೃತಕ್ಕೆ ಸಮಾನವಾದ ಹಣ್ಣುಗಳು ಎನ್ನುವಂತಹದ್ದನ್ನು ಯಾಕಂದರೆ ಒಳ್ಳೆಯ ಮಾತುಗಳು ಈ ಒಳ್ಳೆಯ ಮಾತುಗಳು ನಮ್ಮನ್ನು ಏನು ಮಾಡ್ತವೆ ಅಂತ ಹೇಳಿದ್ರೆ ನಮ್ಮ ಎಷ್ಟೋ ದುಃಖ ದುಮ್ಮಾನಗಳನ್ನು ದೂರ ಮಾಡುವಂತಹ ಒಂದು ಅವಕಾಶವನ್ನು ನಮಗೆ ಈ ಒಳ್ಳೆಯ ಮಾತುಗಳು ನಮಗೆ ಕಲ್ಪಿಸಿಕೊಡ್ತವೆ ಏಕೆಂದರೆ ಉದ್ಯನ ಮುರಟೆ ಉರುಳೆ ಹೋಯಿತು ನಮ್ಮ ಹಕ್ಕಿ ಬಿಟ್ಟೆ ಬಿಟ್ಟೆ ಎನ್ನುವಂತಹ ಮಾತನ್ನು ನಾವು ತೆಗೆದುಕೊಂಡಾಗ ನಾವೆಲ್ಲರೂ ಯೋಚನೆ ಮಾಡಬೇಕು ಮಕ್ಕಳಿದ್ದಾಗ ಆಟಿಕೆಯಲ್ಲಿ ಹಾಡುವಂತಹ ಈ ಪದ್ಯವಾಗಿದ್ದರೂ ಕೂಡ ಇದರಲ್ಲಿ ವಿಶೇಷವಾದಂತಹ ಒಂದು ಅರ್ಥವನ್ನು ಕೊಟ್ಟು ಹೋಗಿದ್ದಾರೆ ಯಾಕೆಂದರೆ ಕಣ್ಣು ಮುಚ್ಚಿದ ಮೇಲೆ ಕಾಡೆಗೂಡು ಸ್ಮಶಾನದಲ್ಲಿ ಗೂಡು ಉದ್ದನ ಮೂಟೆ ಅಂದರೆ ಈ ದೇಹ ಯಾಕೆಂದರೆ ಕಾಳು ಕಡಿ ಪಡಿ ಪದಾರ್ಥ ಸೊಪ್ಪು ಎಲ್ಲವನ್ನು ಕೂಡ ಈ ದೇಹಕ್ಕೆ ನಾವು ತಿಂತೇವೆ ಉದ್ದನ ಮೂಟೆ ಉರುಳೆ ಹೋಯಿತು ಯಾವಾಗ ಅದನ್ನು ನಮ್ಮಯ್ಯ ಹಕ್ಕಿ ಬಿಟ್ಟೆ ಪ್ರಾಣ ಪಕ್ಷಿ ನಾವು ಹಾರಿ ಹೋದ ಮೇಲೆ ಇಲ್ಲಿ ದೇಹ ಏನಾಗುತ್ತೆ ಉದ್ದನ ಮುಟೆಯದು ಉರುಳೆ ಹೋಯಿತು ಕಾಡಿನ ಗೂಡಿನಲ್ಲಿ ಸೇರಿ ಆಯಿತು ಕಣ್ಣು ಮುಚ್ಚಿ ಆಯಿತು ಅದರಲ್ಲಿ ಕೊನೆ ಮಾತು ಏನು ಹೇಳ್ತಾರೆ ಅಂದರೆ ನಿಮ್ಮಯ್ಯ ಹಕ್ಕಿ ರಕ್ಷಿಟ್ಟುಕೊಳ್ಳಿ ಎನ್ನುವಂತಹ ಮಾತನ್ನು ನಿಮ್ಮಯ್ಯ ಹಕ್ಕಿ ರಕ್ಷಿ ರಕ್ಷಿಟ್ಟುಕೊಳ್ಳಿ ಎನ್ನುವಂತಹ ಮಾತನ್ನು ನಾವು ತೆಗೆದುಕೊಂಡಾಗ ಈ ಪ್ರಾಣವನ್ನು ಹೇಗೆ ರಕ್ಷಣೆಯನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ ಎನ್ನುವಂತಹದ್ದನ್ನು ಯೋಚನೆ ಮಾಡಿದಾಗ ಇದಕ್ಕೆ ಸಾಧ್ಯ ಇದೆ ಏನು ಅಂತ ಹೇಳಿದ್ರೆ ಹುಟ್ಟುವಾಗ ದೇಹ ಮತ್ತು ಪ್ರಾಣ ಇವೆರಡೂ ಕೂಡ ಒಟ್ಟಿಗೆ ಹುಟ್ಟಬಹುದು ಆದರೆ ಹುಟ್ಟಿದಂತಹ ಈ ಪ್ರಾಣಕ್ಕೆ ಅವಾಗ ಜ್ಞಾನ ಇರೋದಿಲ್ಲ ಹಾಗಾದರೆ ಈ ದೇಹದ ಕ್ರಿಯಾಚರಣೆಯಿಂದ ಏನಾಗ್ತಾ ಬರುತ್ತೆ ಅಂತ ಹೇಳಿದರೆ ಈ ಪ್ರಾಣಕ್ಕೆ ಜ್ಞಾನ ಬರುತ್ತೆ ಈ ಜ್ಞಾನವನ್ನು ಮನುಷ್ಯ ಸಂಪಾದನೆಯನ್ನು ಮೇಲೆ ಆ ಜ್ಞಾನವನ್ನು ಇನ್ನೊಂದು ಪ್ರಾಣಕ್ಕೆ ಅಂದರೆ ಇನ್ನೊಂದು ಜೀವಿಗೆ ಯಾರು ಜ್ಞಾನವನ್ನು ಮುಟ್ಟಿಸಿ ಹೋಗ್ತಾನೋ ಅವನೇನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಹಕ್ಕಿ ರಕ್ಷಿಟ್ಟುಕೊಳ್ಳಿ ಅಂದರೆ ನಿಮ್ಮ ಪ್ರಾಣವನ್ನು ರಕ್ಷಣೆಯನ್ನು ಮಾಡಿಕೊಳ್ಳಿ ಅರ್ಥಾತ್ ಇನ್ನೊಂದು ಪ್ರಾಣದಲ್ಲಿ ನಿಮ್ಮ ಜ್ಞಾನವನ್ನು ನೀವು ಮುಡಿಸಿ ಹೋಗಿ ಎನ್ನುವಂತಹದ್ದನ್ನೇ ಆದೃಷ್ಟಿಯಿಂದನೇ ಎಲ್ಲ ದಾರ್ಶನಿಕರು ಕೂಡ ತಮ್ಮ ಜೀವಿತಾವಧಿಯ ಕಾಲದಲ್ಲಿ ತಾವು ಸಾಧನೆ ಮಾಡಿ ಉಂಟಾದಂತಹ ಜ್ಞಾನವನ್ನು ಈ ಲೋಕಕ್ಕೆ ಕೊಟ್ಟು ಹೋದರು ಹಾಗಾಗಿ ಶಂಕರಾಚಾರ್ಯರು ಹೇಳ್ತಾರೆ ಏನು ಜ್ಞಾನ ಕೈವಲ್ಯಂ ಎನ್ನುವಂತಹ ಮಾತನ್ನು ಜ್ಞಾನವೇ ದೇವರು ಅದೇ ನಿಜವಾದಂತಹ ಮುಕ್ತಿ ಎನ್ನುವಂತಹ ಮಾತನ್ನು ಹೇಳ್ತಾರೆ ಶರಣರು ಕೂಡ ಅದೇ ಮಾತು ಹೇಳ್ತಾರೆ ನಿನ್ನ ಒಡವೆ ಎಂಬುದು ಜ್ಞಾನರತ್ನ ಕಾಣಿಭೋ ನಿಜವಾದ ನಿನ್ನ ಒಡವೆ ಯಾವುದು ಅಂದರೆ ಜ್ಞಾನ ಎನ್ನುವಂತಹದನ್ನು ಹಾಗಾಗಿ ನೈಹಿ ಜ್ಞಾನಿನ ಸದೃಶಂ ಎನ್ನುವಂತಹದ್ದನ್ನು ಶಾಸ್ತ್ರಗಳು ಕೂಡ ಹೇಳ್ತೇವೆ ನಿಜವಾದ ಸಂಪತ್ತು ಯಾವುದು ಅಂದರೆ ಜ್ಞಾನ ಸಂಪತ್ತೇ ನಿಜವಾದ ಸಂಪತ್ತು ಆ ಜ್ಞಾನ ಸಂಪತ್ತನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದಾದರೆ ನಮ್ಮ ಬದುಕಿನಲ್ಲಿ ನಾವು ನಿತ್ಯವೂ ಕೂಡ ಭಗವಂತನೊಂದಿಗೆ ಬದುಕನ್ನು ಸಾಗಿಸ್ಬೇಕು ಎನ್ನುವಂತಹ ಮಾತನ್ನು ಹೇಳ್ತಾನೆ ಯಾಕೆಂದರೆ ಅಣ್ಣ ಬಸವಣ್ಣವರು ಒಂದು ಕಡೆಗೆ ಎಷ್ಟು ಅದ್ಭುತವಾದಂತಹ ಒಂದು ವಚನ ಬರೀತಾರೆ ಅಂತ ಹೇಳಿದರೆ ನಾವೆಲ್ಲ ಯೋಚನೆ ಮಾಡಬೇಕು ಯಾಕೆಂದರೆ ಮನುಷ್ಯನಿಗೆ ಯಾವುದು ಶಾ ಯಾವುದು ಶಾಶ್ವತ ಯಾವುದು ಸ್ಥಿರ ಎನ್ನುವಂತಹದನ್ನು ಯೋಚನೆ ಮಾಡಬೇಕು ಅಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದ್ದೇನು ಅಂತ ಹೇಳಿದ್ರೆ ವಚನದಲ್ಲಿ ಆನೆಯನ್ನು ಏರಿಕೊಂಡು ಹೋದಿರೆ ನೀವು ಕುದುರೆಯನ್ನು ಏರಿಕೊಂಡು ಹೋದಿರೆ ನೀವು ಕುಂಕುಮ ಕಸ್ತೂರಿಯ ಪೂಷಿಕೊಂಡು ಹೋದಿರೆ ಅಣ್ಣ ಸತ್ಯದ ನಿಲುವನ್ನು ಅರಿಯದೇ ಹೋದಿರಲ್ಲ ಸದ್ಗುಣವೆಂಬ ಫಲವ ಬಿತ್ತದೆ ಬೆಳೆಯದೇ ಹೋದಿರಲ್ಲ ಅಹಂಕಾರವೆಂಬ ಸದಮದ ಗಜವನೇರಿ ನರಕಕ್ಕೆ ಭಾಜನರಾದಿರಲ್ಲ ನಮ್ಮ ಕುಡಲ ಸಂಗಮ ದೇವನ ಅರಿಯದೆ ಎನ್ನುವಂತಹ ಮಾತನ್ನು ಹೇಳ್ತಾರೆ ಈ ವಚನದಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿದ್ದೇನು ಅಂತಂದರೆ ಆನೆಯನ್ನು ಏರಿಕೊಂಡು ಹೋದಿರೆ ನೀವು ಕುದುರೆಯನ್ನು ಏರಿಕೊಂಡು ಹೋದಿರೆ ನೀವು ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರೆ ಅಣ್ಣ ಎನ್ನುವಂತಹ ಮಾತನ್ನು ಹೇಳ್ತಾರೆ ಆನೆಯನ್ನು ಏರಿಕೊಂಡು ಹೋದರೆ ಯಾರಿಗೆ ಯಾರನ್ನ ಕುರಿತು ಹೇಳ್ತಾರೆ ಅಂತ ಹೇಳಿದರೆ ಆನೆ ಎನ್ನುವಂತಹದ್ದು ಅರಸೊತ್ತಿಗೆ ಎನ್ನುವಂತಹದ್ದನ್ನು ಯಾಕಂದರೆ ಆನೆ ಅಂಬಾರಿ ಅಂಬಾರಿ ಮೇಲೆ ರಾಜರು ಬರ್ತಿದ್ರು ಎನ್ನುವಂತಹದ್ದು ಒಂದು ವಾಡಿಕೆ ಇದೆ ಹಾಗಾಗಿ ಆನೆಯ ಮೇಲೆ ಹೋಗೋವರೆಲ್ಲನವರು ರಾಜರು ಅಂತ ಕರೆದ್ರೆ ಅಧಿಕಾರ ಮಹೋದಯರೆಲ್ಲ ಏನು ಮಾಡ್ತಿದ್ರು ಅಂದರೆ ಅಧಿಕಾರದಲ್ಲಿ ಇರ್ತಕ್ಕಂಥ ಮಂತ್ರಿ ಮಹೋದಯರು ಅವರು ಕುದುರೆ ಮೇಲೇ ಪ್ರವಾಸ ಮಾಡ್ತಿದ್ದರು ಉದಾಹರಣೆಗೆ ನಾವು ಹೇಳಬೇಕಂದ್ರೆ ಬಸವಣ್ಣವರು ಅಶ್ವಾರೋಹಿ ಬಸವಣ್ಣ ಅಂತ ಕರಿತೀವಿ ಯಾಕೆಂದರೆ ಮಹಾಮಂತ್ರಿಯಾಗಿದ್ದರು ಹಾಗಾಗಿ ಮಂತ್ರಿಗಳೆಲ್ಲರೂ ಕೂಡ ಯಾವುದ್ರ ಮೇಲೆ ಹೋಗ್ತಾರೆ ಮಂತ್ರಿ ಮಹೋದಯರು ಅಧಿಕಾರಿ ವರ್ಗದವರೆಲ್ಲರೂ ಅವರ ವಾಹನ ಯಾವುದಾಗಿತ್ತು ಅಂದರೆ ಕುದುರೆ ಇತ್ತು ಇನ್ನು ಕುಂಕುಮ ಕಸ್ತೂರಿ ಎನ್ನುವಂತಹ ಜನಪಂದರೆ ಐಶ್ವರ್ಯ ಮತ್ತು ಆಡಂಬರ ಇವುಗಳನ್ನು ಹೊಂದಿರತಕ್ಕಂಥವ್ರು ಇವರೇ ಮೂರು ಜನನೇ ಏನು ಮಾಡ್ತಿದ್ರು ಅಂದರೆ ಏನು ನಾನು ಹೆಚ್ಚಾಗಬೇಕು ನಾನು ಹೆಚ್ಚಾಗಬೇಕು ಅಧಿಕಾರ ಹೆಚ್ಚಬೇಕು ಸಂಪತ್ತು ಜಾಸ್ತಿ ಬೇಕು ಇನ್ನೂ ದೊಡ್ಡ ರಾಜ್ಯ ಕಟ್ಟಬೇಕು ಇಂತಹದರಲ್ಲಿಯೇ ಅವರು ಹೋರಾಟವನ್ನು ಮಾಡಿ ಆ ಅಹಂಕಾರ ಎಂಬ ಗ ಸದಮದ ಗಜವನೇರಿ ನರಕಕ್ಕೆ ಭಾಗನರಾದಂತಹ ಉದಾಹರಣೆಗಳು ಬೇಕಾದಷ್ಟು ಇದೆ ಇದನ್ನೆಲ್ಲ ನಾವೆಲ್ಲ ಗಮನಿಸ್ತಾ ಬರ್ತೇವೆ ಹಾಗಾಗಿ ಅಂತಹ ವಾತಾವರಣ ಇರಬಾರ್ದು ಎನ್ನುವಂತಹದ್ದು ನಿಯಮ ಹಾಗಾದರೆ ಏನಿರಬೇಕು ಎನ್ನುವಂತಹದ್ದಾದ್ರೆ ಹೇಳ್ತಾರೆ ಸತ್ಯದ ನಿಲುವನ್ನು ಅರಿಯದೇ ಹೋದಿರಲ್ಲ ಸದ್ಗುಣವೆಂಬ ಫಲವ ಬಿತ್ತದೆ ಬೆಳೆಯದೆ ಹೋದಿರಲ್ಲ ನಮ್ಮ ಕೂಡಲ ಸಂಗಮ ದೇವನ ಅರಿಯದೆ ಪರಮಾತ್ಮ ಈ ಭೂಮಿ ಮೇಲೆ ಇದ್ದಾನೆ ಹೇಗಿದ್ದಾನೆ ಅಣೋರಣೀಯಾನ್ ಮಹತೋಮಹೀಯಾನ್ ಆತ್ಮ ಗುಹಾಯಾಮ್ ನಿಹತೋಷಂತೋ ಎನ್ನುವಂತಹ ಮಾತನ್ನು ಹೇಳ್ತಾರೆ ಉಪನಿಷತ್ನಲ್ಲಿ ಅಣುವಿನಲ್ಲಿ ಅಣುವಾಗಿ ಮಹಕ್ಕಿನಲ್ಲಿ ಮಹತ್ತಾಗಿ ದೇಹ ಎನ್ನುವಂತಹ ಗುಹೆಯೊಳಗೆ ಆತ್ಮನ ಸ್ವರೂಪದಲ್ಲಿ ಯಾರಿದ್ದಾರೆ ಪರಮಾತ್ಮ ಇದ್ದಾನೆ ಎನ್ನುವಂತಹದ್ದನ್ನು ಹಾಗಾಗಿ ಹೇಳ್ತಾರೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿಯೂ ಕೂಡ ಯಾರಿದ್ದಾರೆ ಪರಮಾತ್ಮ ಇದ್ದಾನೆ ಎನ್ನುವಂಥದ್ದು ಅದಕ್ಕೆ ತೇನವಿನ ತೃಣಮುಪಿನ ಚಲಿತು ಎನ್ನುವಂತಹ ಶಾಸ್ತ್ರಗಳು ಕೂಡ ಪ್ರತಿಪಾದನೆ ಮಾಡುತ್ತೆ ಹಾಗಾಗಿ ಎಲ್ಲದರಲ್ಲಿಯೂ ಕೂಡ ಯಾರಿದಾನೆ ಪರಮಾತ್ಮ ಇದ್ದಾನೆ ಎನ್ನುವಂತಹ ತಿಳುವಳಿಕೆ ಏನಿದೆ ಅಲ್ಲ ಅದೇ ಸತ್ಯ ಎನ್ನುವಂತಹದ್ದನ್ನು ಹಾಗಾಗಿ ಎಲ್ಲದರಲ್ಲಿಯೂ ಎಲ್ಲ ರೂಪದಲ್ಲಿಯೂ ಕೂಡ ಯಾರಿದ್ದಾನೆ ಪರಮಾತ್ಮ ಇದ್ದಾನೆ ಎನ್ನುವಂತಹ ತಿಳುವಳಿಕೆಯನ್ನು ಹೊಂದಿದ ಮೇಲೆ ಸತ್ಯದ ಏನು ಕುಡಲ ಸಂಗಮ ದೇವನ ಅರಿಯದೆ ಆಮೇಲೆ ಸದ್ಗುಣವೆಂಬ ಫಲಾವ ಬಿತ್ತದೆ ಬೆಳೆಯದೆ ಹೋದಿರಲ್ಲ ಅದು ಅರ್ಥ ಮಾಡ್ಕೊಂಡ್ಮೇಲೆ ಅದರ ಸತ್ಯವನ್ನು ಇನ್ನೊಬ್ಬರಿಗೆ ಮೂಡಿಸುವಂತಹ ಗುಣ ನಮಗೆ ಬೇಕಲ್ಲ ಯಾಕೆಂದರೆ ಮನುಷ್ಯ ಹುಟ್ಟಿದ ಮೇಲೆ ಮೃತ್ಯೋರ್ಮ ಅಮೃತಂಗಮಯ ಅಂತ ಒಂದು ಸೂತ್ರವನ್ನು ಹೇಳ್ತಾರೆ ದೇಹ ಸಾ ದೇಹನಾಶವಾಗಿ ಹೋಗಿಬಿಡುತ್ತೆ ಮೃತ್ಯೋರ್ಮ ಅಮೃತಂಗಮಯ ಅಂದರೆ ಅಮೃತತ್ವವನ್ನು ಪಡೆಯೋದು ಯಾವುದು ಅಂತಂದರೆ ಜ್ಞಾನವೇ ಯಾಕೆಂದರೆ ನಿಜವಾದಂತಹ ಜ್ಞಾನ ಇದಕ್ಕೆ ನಾಶವೇ ಇಲ್ಲ ಯಾಕೆಂದರೆ ಜ್ಞಾನಕ್ಕೆ ಯಾವ ಕಾಲದಲ್ಲಿಯೂ ಕೂಡ ಏನಾಗೋದಿಲ್ಲ ನಾಶವಾಗಲಿಕ್ಕೆ ಸಾಧ್ಯ ಜ್ಞಾನವನ್ನು ನಾಶ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂತಹ ಮಾತನ್ನು ಹಾಗಾಗಿ ಇಂತಹ ಜ್ಞಾನ ಏನಿದೆಯಲ್ಲ ಇದು ಸದ್ಗುಣವೆಂಬ ಫಲ ಸದ್ಗುಣ ಅಂದರೆ ಜ್ಞಾನವೆಂಬ ಫಲವನ್ನು ಬಿತ್ತದೆ ಬೆಳೆಯದೇ ಹೋದಿರಲ್ಲ ಅದನ್ನು ಅದನ್ನು ಬಿತ್ತಿ ಬೆಳೆದು ಹೋಗಬೇಕು ಎನ್ನುವಂತಹದನ್ನು ಏನಾಗ್ತಾನೆ ಅವನು ಅಮರತ್ವವನ್ನು ಪಡಿತಾನೆ ಎನ್ನುವಂತಹದನ್ನು ದೃಷ್ಟಿಯಿಂದ ಪ್ರತಿಯೊಬ್ಬ ವ್ಯಕ್ತಿಯು ಗುಣನೂ ಏನಾಗಬೇಕು ಅಂತ ಹೇಳಿದ್ರೆ ಜ್ಞಾನ ಸಂಪಾದನೆರಾಗಬೇಕು ಎನ್ನುವಂತಹದ್ದನ್ನು ಆ ಜ್ಞಾನ ಸಂಪಾದನೆ ಆಗಬೇಕಾದ್ರೆ ಮನುಷ್ಯನಿಗೆ ಸಂಸ್ಕಾರ ಹೇಗಬೇಕು ಅನ್ನೋದಕ್ಕೆ ಇನ್ನೊಂದು ವಚನದಲ್ಲಿ ಭಾಳ ಅದ್ಭುತವಾಗಿ ಹೇಳ್ತಾರೆ ನುಡಿದರೆ ಮುತ್ತಿನ ಹಾರದಂತೆರಬೇಕು ನುಡಿದರೆ ಮಣಕ್ಯದ ದೀಪ್ತಿಯಂತೆರಬೇಕು ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು ನುಡಿದರೆ ಮೆಚ್ಚಿ ಅಹುದಹುದೆನಬೇಕು ನುಡಿಯೊಳಗಾಗಿ ನಡೆಯದಿದ್ದೊಡೆ ಕುಡರ ಸಂಗಮ ದೇವ ಒಲವೆನಯ್ಯ ಒಲುವನೆಯ ಎನ್ನುವಂತಹ ಮಾತನ್ನು ಹೇಳ್ತಾರೆ ಈ ವಚನವನ್ನು ನಾವು ಗಮನಿಸಿದಾಗ ತುಂಬ ಸೂಕ್ಷ್ಮವಾದಂತಹ ಎಚ್ಚರಿಕೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ ಏನಂತ ಹೇಳಿದರೆ ನುಡಿದರೆ ಪ್ರಶ್ನೆ ಹಾಕ್ತಾರೆ ನುಡಿದರೆ ಮುತ್ತಿನ ಹಾರದಂತೆರಬೇಕು ಇಲ್ಲಾಂದರೆ ಸುಮ್ಮನೆ ಇರಬೇಕಂತೆ ನುಡಿದರೆ ಮಣಕ್ಯದ ದೀಪ್ತಿ ಎಂತಿರಬೇಕು ಇಲ್ಲ ಅಂತ ಹೇಳಿದರೆ ಸುಮ್ಮನೆ ಇರಬೇಕಂತ ನುಡಿದರೆ ಸ್ಫಟಿಕದ ಸಲಾಕೆ ಏನಿರಬೇಕು ಇಲ್ಲಾಂದರೆ ಸುಮ್ಮನೆ ಇರಬೇಕು ಅಂತ ಹಾಗಾಗಿ ಆ ಈ ಇಲ್ಲಿ ಮುಖ್ಯವಾಗಿ ಮುತ್ತು ಮತ್ತು ಮಾಣಿಕ್ಯ ಮತ್ತು ಸ್ಫಟಿಕ ಈ ಮೂರು ಉದಾಹರಣೆಗಳನ್ನು ಅವ್ರು ಯಾಕೆ ಕೊಡ್ತಾರೆ ಅಂತ ಹೇಳಿದ್ರೆ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು ಯಾಕಂದರೆ ಈ ವಚನ ಸಾಮಾನ್ಯವಾಗಿರುವಂತಹ ವಚನವಲ್ಲ ಯಾಕಂದರೆ ಈ ವಚನದಲ್ಲಿ ಅದ್ಭುತವಾದಂತಹ ಒಂದು ಕಲ್ಪನೆಯನ್ನು ತುಂಬಿಕೊಟ್ಟು ಹೋಗಿದ್ದಾರೆ ಮುತ್ತು ಆಗೋದು ಯಾವುದರಿಂದ ಸ್ವಾತಿಯ ಮಳೆಯ ಹನಿಯ ನೀರು ಕಪ್ಪೆಯ ಚಿಪ್ಪಿನಲ್ಲಿ ಸೇರಿ ಸಂಸ್ಕಾರಕ್ಕೆ ಒಳಗಾಗಿ ಮುತ್ತಾದ ಮೇಲೆ ಮತ್ತೆ ಅದು ನೀರಾಗೋದೇ ಇಲ್ಲ ಯೋಚನೆ ಮಾಡಿ ಒಂದು ಸರಿ ಭೂಮಿ ಮೇಲೆ ನೀರು ಬಿತ್ತು ಅಂತ ಹೇಳಿದ್ರೆ ಆ ನೀರು ಏನಾಗುತ್ತೆ ಮತ್ತೆ ಹರಿದು ಹೋಗ್ತದೆ ಸಮುದ್ರ ಸೇರ್ತದೆ ಮತ್ತೆ ಆವಿ ಆಗುತ್ತೆ ಮತ್ತೆ ನೀರಾಗುತ್ತೆ ಮತ್ತೆ ಮಳೆ ಆಗುತ್ತೆ ಮತ್ತೆ ಹನಿ ಆಗುತ್ತೆ ಮತ್ತೆ ಹರಿಯುತ್ತೆ ಮತ್ತೆ ಹೋಗುತ್ತೆ ಮತ್ತೆ ಸಮುದ್ರ ಸೇರುತ್ತೆ ಇದು ಪುನರಪಿ ಜನನಂ ಪುನರಪಿ ಮರಣಂ ಒಬ್ಬ ಕವಿ ಹೇಳ್ತಾನೆ ಭಾಳ ಚೆನ್ನಾಗಿ ಹೇಳ್ತಾನೆ ವಿಶಾಲವಾದ ಸಮುದ್ರ ಈ ಸಮುದ್ರಕ್ಕೆ ತಾನು ಮೋಡವಾಗಿ ಹನಿ ಹನಿಯಾಗಬೇಕೆಂಬ ಆಶೆ ಅಂತ ನೋಡಿ ಎಂಥ ಅದ್ಭುತವಾದ ಕಲ್ಪನೆ ವಿಶಾಲವಾದ ಸಮುದ್ರ ಎಷ್ಟು ವಿಶಾಲವಾಗಿದೆ ಇಡೀ ಬ್ರಹ್ಮ ನಮ್ಮ ಇವರು ಮುಕ್ಕಾಲ ಭಾಗ ಆವರಿಸ್ಕೊಂಡಿರತಕ್ಕಂಥ ಈ ಸಮುದ್ರ ಇದಕ್ಕೇನಪ್ಪ ಆಶೆ ಅಂತ ಹೇಳಿದ್ರೆ ತಾನು ಮೋಡವಾಗಿ ಹನಿ ಹನಿಯಾಗಬೇಕೆಂಬ ಆಸೆ ಅಂತ ಎಂತಹ ಆಸೆ ನೋಡಿ ಅದಕ್ಕೆ ಆದರೆ ಆ ಹನಿಗೆ ದೊಡ್ಡ ಆಸೆ ಇಂತಹ ದೊಡ್ಡ ಸಮುದ್ರಕ್ಕೆ ಸಣ್ಣ ಆಸೆ ಆದರೆ ಈ ಸಣ್ಣ ಹನಿಗೆ ದೊಡ್ಡ ಆಸೆ ಅಂತ ತಾನು ಓಡಿ 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 ಸಮುದ್ರ ಸೇರಬೇಕೆಂಬ ಆಸೆ ಎನ್ನುವಂತಹದನ್ನು ಹಾಗೆ ಸೃಷ್ಟಿ ನಿಯಾಮಕನಾದಂತಹ ಭಗವಂತನಿಗೆ ಅವನಿಗೆ ಒಂದು ಆಶೆ ಅಂತೆ ಏನು ಆಶೆ ಅಂತ ಹೇಳಿದರೆ ನಾನು ಒಂದು ಜೀವಿ ಆಗಬೇಕು ಅಂತ ಆಶೆಯಂತೆ ಯಾರಿಗೆ ಭಗವಂತನಿಗೆ ಆದರೆ ಈ ಜೀವಿಗೆ ದೊಡ್ಡ ಆಸೆ ಏನಪ್ಪಾ ಅಂತ ಹೇಳಿದ್ರೆ ನಾನು ಭಗವಂತನ ಪಾದ ಸೇರಬೇಕು ಅಂತ ಆಶೆ ಅಂತೆ ಇದು ಸಹಜವಾಗಿರ್ತಕ್ಕಂಥದ್ದೇ ನಾವೆಲ್ಲರೂ ಕೂಡ ಅದನ್ನು ಈ ವಾಡಿಕೆಯಲ್ಲಿ ಅದನ್ನು ಅನುಭವಿಸ್ತಕ್ಕಂಥದ್ದೇ ಪುನರಪಿ ಜನನಂ ಪುನರಪಿ ಮರಣಂ ಎನ್ನುವಂತಹ ಮಾತಿನ ಮೂಲಕವಾಗಿ ಇದು ಸತ್ಯವಾದಂತಹ ಒಂದು ವಿಚಾರವೇ ಆದರೆ ಇಲ್ಲಿ ಹೇಳ್ತಾನೆ ಸ್ವಾತಿಯ ಮಳೆಯ ಹನಿಯ ನೀರು ಕಪ್ಪೆಯ ತಿಪ್ಪಿನಲ್ಲಿ ಸೇರಿ ಸಂಸ್ಕಾರಕ್ಕೊಳಗಾಗಿ ಮುತ್ತಾದ ಮೇಲೆ ಮತ್ತೆ ನೀರಾಗೋದೇ ಇಲ್ಲ ಅದು ಹಾಗಾಗಿ ನಿನ್ನ ಮಾತು ಹೇಗಿರಬೇಕು ಅಂತ ಹೇಳಿದರೆ ಸಂಸ್ಕಾರದಿಂದ ಕುಡಿದಂತಹ ಮಾತಾಗಬೇಕು ಎನ್ನುವಂತಹ ಮಾತನ್ನು ಹೇಳ್ತಾನೆ ಅಂತಹ ಸಂಸ್ಕಾರಯುತವಾದ ಮಾತಾದರೆ ನಿನ್ನ ನುಡಿ ಇಲ್ಲಾಂದರೆ ಸುಮ್ಮನೆ ಇರು ಎನ್ನುವಂತಹ ಮಾತನ್ನು ಎರಡನೇದು ಬರುತ್ತೆ ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ಎನ್ನುವಂತಹ ಮಾತನ್ನು ಹೇಳ್ತಾರೆ ನೋಡಿ ಮಾಣಿಕ್ಯ ಇದು ಕತ್ತಲೆ ಒಳಗೆ ಇಟ್ಟರೂ ಕೂಡ ತಾನೇ ಪ್ರಕಾಶಮಾನವಾಗಿ ಬೆಳಗುತ್ತೆ ಎನ್ನುವಂತಹದ್ದನ್ನು ನಾವೆಲ್ಲರೂ ಅರ್ಥವನ್ನು ಮಾಡಿಕೊಳ್ಬೇಕು ಯಾವುದೇ ಒಂದು ದೀಪವನ್ನು ಉರಿಬೇಕಾದರೆ ಇಲ್ಲ ವಿದ್ಯುತ್ ಬೇಕು ಇಲ್ಲ ಎಣ್ಣೆ ಬೇಕು ಅಥವಾ ಇನ್ನಾದರೂ ಸೂರ್ಯ ಮತ್ತು ಚಂದ್ರಗಳ ಅವಕಾಶ ಬೇಕು ಆದರೆ ಇಲ್ಲಿ ಈ ಮಾಣಿಕ್ಯ ಏನಿದೆಯಲ್ಲ ಈ ಮಾಣಿಕ್ಯ ಏನಿದೆ ಅಲ್ಲ ಅದು ಒಳಗೆ ಇಟ್ಟರೂ ಕೂಡ ತಾನೇ ತಾನಾಗಿ ಬೆಳಗ್ತದೆ ಎನ್ನುವಂತಹ ಮಾತನ್ನು ಅದಕ್ಕೆ ಹೇಳ್ತಾರೆ ಹೇಗೆ ಒಂದು ಮಾಣಿಕ್ಯ ಸ್ವಯಂ ಪ್ರಕಾಶವನ್ನು ಪಡೆದಿದೆಯೋ ಹಾಗೆ ನೀನು ಏನೇ ಶಾಸ್ತ್ರವನ್ನು ಓದಿರು ಯಾವುದೇ ಆಗಮವನ್ನು ತಿಳ್ಕೊಂಡಿರು ಯಾವುದೇ ಪುರಾಣವನ್ನು ಓದಿರು ಯಾವುದೇ ವೇದಗಳನ್ನು ಅಧ್ಯಯನವನ್ನು ಮಾಡು ಆದರೆ ನೀನು ಸ್ವಂತ ಜ್ಞಾನಿಯಾಗು ಸ್ವಂತ ಜ್ಞಾನಿ ಆಗದೇ ಇದ್ದರೆ ನಿನಗೆ ಯಾವ ಶಾಸ್ತ್ರಗಳು ಕೂಡ ನಿನಗೆ ಸಹಕಾರಕ್ಕೆ ಬರೋದೇ ಇಲ್ಲ ಅಂತ ಮಾತನ್ನು ಹೇಳ್ತಾರೆ ಅದಕ್ಕೆ ಹೇಳ್ತಾರೆ ಯಶನಾಸ್ತಿ ಸ್ವಯಂ ಪ್ರಾಜ್ಞ ಶಾಸ್ತ್ರಂ ತಶ್ಯ ಕರೋತಿ ಕಿಂ ಯಾರಿಗೆ ಸ್ವಂತ ವಿವೇಕ ವಿವೇಚನಾ ಶಕ್ತಿ ಇರುವುದಿಲ್ಲವೋ ಅವರಿಗೆ ಯಾವ ಶಾಸ್ತ್ರಗಳು ಕೂಡ ಏನಾಗದೆ ಅವನಿಗೆ ಉಪಯೋಗಕ್ಕೆ ಬರೋದಿಲ್ಲ ಎನ್ನುವಂತಹ ಮಾತನ್ನು ಯಾಕೆಂದರೆ ಅವನಿಗೆ ಜ್ಞಾನ ಇತ್ತು ಅಂದರೆ ಸ್ವಂತ ಜ್ಞಾನ ಇತ್ತು ಅಂದರೆ ಶಾಸ್ತ್ರಗಳನ್ನ ಬಳಕೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಇಲ್ಲಾಂದ್ರೆ ಅವನು ಶಾಸ್ತ್ರಗಳನ್ನು ಬಳಕೆ ಮಾಡಲಿಕ್ಕೆ ಅಸಾಧ್ಯವಾದಂತಹ ಸನ್ನಿವೇಶ ಉಂಟಾಗುತ್ತೆ ಆದೃಷ್ಟಿಯಿಂದ ಇಲ್ಲಿ ಏನೇ ಜ್ಞಾನಿ ಏನೇ ಓದಿದ್ರು ಕೂಡ ಏನೇ ತಿಳ್ಕೊಂಡಿದ್ರು ಕೂಡ ಅವನು ಎಷ್ಟೇ ಒಂದು ವಿಚಾರವನ್ನು ಪಡ್ಕೊಂಡಿದ್ದರೂ ಕೂಡ ಆದರೆ ಸ್ವಂತ ಅವನಿಗೆ ಜ್ಞಾನಿ ಆಗಬೇಕು ಆ ಶಾಸ್ತ್ರಗಳನ್ನು ಯಾವ ಸಂದರ್ಭದಲ್ಲಿ ಹೇಗೆ ಬಳಕೆ ಮಾಡಿಕೊಳ್ಬೇಕು ಎನ್ನುವಂತಹ ಅವನು ಜ್ಞಾನಿಯಾಗಿರಬೇಕು ಎನ್ನುವಂತಹ ಮಾತನ್ನು ಅಂದರೆ ಸ್ವಯಂ ಪ್ರಕಾಶಮಾನವಾಗಿರಬೇಕು ಎನ್ನುವಂತಹದನ್ನು ಅದಕ್ಕೆ ನಾಸ್ತಿ ಸ್ವಯಂ ಪ್ರಾಜ್ಞಃ ಶಾಸ್ತ್ರಂ ತಸ್ಯ ಕೊರೋತಿ ಕೆಂ ಲೋಚನಾಭ್ಯಾಮ ಏಹೇನಶ್ಯ ದರ್ಪಣ ಕಂ ಕರಿಶೀತಿ ಕಣ್ಣು ಇಲ್ಲದೇ ಇದ್ದವನಿಗೆ ಕಣ್ಣಿ ಸಹಾಯಕ್ಕೆ ಹೇಗೆ ಬರೋದಿಲ್ವೋ ಹಾಗೆ ಸ್ವಂತ ಜ್ಞಾನ ಇಲ್ಲದೇ ಇದ್ದವನಿಗೆ ಯಾವ ಶಾಸ್ತ್ರಗಳು ಕೂಡ ಅವನಿಗೆ ಸಹಾಯಕ್ಕೆ ಬರೋದೇ ಇಲ್ಲ ಎನ್ನುವಂತಹ ಮಾತನ್ನು ಹೇಳ್ತಾರೆ ಆದೃಷ್ಟಿಂದ ಇವನೇನಾಗಿರಬೇಕು ಸ್ವಯಂ ಜ್ಞಾನಿಯಾಗಿರಬೇಕು ಎನ್ನುವಂತಹದ್ದನ್ನು ಮೂರನೇ ಉದಾಹರಣೆಯನ್ನು ಕೊಡ್ತಾರೆ ನೋಡಿದರೆ ಸ್ಫಟಿಕದ ಸಲಾಕೆ ಅಂತ ಹೇಳಬೇಕು ನೋಡಿ ಸ್ಫಟಿಕ ಎನ್ನುವಂತಹದ್ದೇನಿದೆಯಲ್ಲ ಅತ್ಯಂತ ಪರಿಶುದ್ಧವಾಗಿರುವಂತಹದ್ದು ಆ ಪರಿಶುದ್ಧವಾದಂತಹ ಸ್ಫಟಿಕ ಹೇಗೆ ಇದೆಯೋ ಹಾಗೆ ನನ್ನ ಜೀವನ ಹೇಗಿರಬೇಕು ಸತ್ಯಶುದ್ಧವಾಗಿರಬೇಕು ಎನ್ನುವಂತಹದ್ದನ್ನು ಆ ಸತ್ಯಶುದ್ಧವಾದಂತಹ ಜೀವನ ಇತ್ತು ಅಂತ ಹೇಳಿದರೆ ಆಗ ಭಗವಂತ ಒಪ್ತಾನೆ ಎನ್ನುವಂತಹ ಮಾತನ್ನು ಹಾಗಾಗಿ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿದ್ದೇನು ಅಂತ ಹೇಳಿ ವಚನದಲ್ಲಿ ಒಂದು ಸಂಸ್ಕಾರ ಎರಡನೇದು ಸ್ವಾನುಭಾವ ಮೂರನೆಯದ್ದು ಏನು ಪರಿಶುದ್ಧತೆ ಇಲ್ಲಿ ಸಂಸ್ಕಾರ ಸ್ವಾನುಭವ ಪರಿಶುದ್ಧತೆ ಯಾರ ಜೀವನದಲ್ಲಿ ಇರುತ್ತೋ ಅಂತಹವರ ಮಾತು ಹೇಗಿರುತ್ತೆ ಅಂತ ಹೇಳಿದರೆ ಇಡೀ ಜಗತ್ತೇ ಒಪ್ಪುತ್ತೆ ಎನ್ನುವಂತಹ ಮಾತನ್ನು ಆ ಜಗತ್ತೇ ಒಪ್ಪು ಒಪ್ಪುತ್ತೆ ಎನ್ನುವಂತಹ ಮಾತು ಆಗಬೇಕು ಅನ್ನೋದಾದರೆ ಇವು ಮೂರನ್ನು ಒಳಗೊಂಡಿರಬೇಕು ಆ ನುಡಿ ಲಿಂಗ ಮೆಚ್ಚಿ ಅಹುದಹುದೆನಬೇಕು ಪ್ರತಿಯೊಬ್ಬರೂ ಕೂಡ ಅದನ್ನು ಒಪ್ಪುವ ರೀತಿಯಲ್ಲಿರಬೇಕು ಪ್ರತಿಯೊಬ್ಬರಿಗೂ ಕೂಡ ಹಿತವನ್ನು ಉಂಟು ಮಾಡೋ ರೀತಿಯಲ್ಲಿರಬೇಕು ಮಾತು ಎಂಬುದು ಮಾಣಿಕ್ಯ ಎನ್ನುವಂತಹ ಮಾತನ್ನು ಹೇಳ್ತಾರೆ ಹಾಗಾಗಿ ಮಾತು ಒಡೆದರೆ ಏನು ಮಾತು ಆಡಿದರೆ ಹೋಯಿತು ಮುತ್ತು ಒಡೆದರೆ ಹೋಯಿತು ಎನ್ನುವಂತಹ ಮಾತನ್ನು ಮುತ್ತನ್ನು ಮತ್ತು ಕುಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಮಾತು ಆಡಿದ ಮೇಲೆ ನಾನು ಎಷ್ಟೋ ಜನ ಹೇಳ್ತಾರೆ ಮಾತಾಡಬೇಕ್ರೆ ವಿವೇಚನೆಯಿಂದ ಮಾತಾಡಬೇಕು ಅಂತ ಹೇಳ್ತಾರೆ ಆದರೆ ಆ ಮಾತಾಡಿದ ಮೇಲೆ ವಾಪಸ್ ತೆಗೆದುಕೊಳಕ್ಕೆ ಅದು ಭಾಳ ಕಷ್ಟದ ಕೆಲಸ ಏಕೆಂದರೆ ಅದು ಎಲ್ಲೋ ಒಂದು ಕಡೆಗೆ ಅದರ ಅದರ ಆಘಾತವನ್ನು ಅದು ಉಂಟು ಮಾಡಿಬಿಟ್ಟಿರ್ತದೆ ಎನ್ನುವಂತಹದನ್ನು ಹಾಗಾಗಿ ಮಾತಾಡುವ ಪೂರ್ವದಲ್ಲಿಯೇ ಅವನು ಇದೆಲ್ಲದರ ಪರಿಜ್ಞಾನವನ್ನು ಇಟ್ಕೊಂಡು ಮಾತನಾಡಬೇಕು ಎನ್ನುವಂತಹ ಮಾತನ್ನು ಹಿಂದೆ ನಮ್ಮ ಕವಿಗಳು ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಿದ್ರು ಮಾತು ಹೇಗಿರಬೇಕು ಅನ್ನೋದಕ್ಕೆ ಎಂತಹ ಅದ್ಭುತವಾದ ಕಲ್ಪನೆ ಕೊಡ್ತಿದ್ರು ಅಂತ ಹೇಳಿದರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ವಚನ ಹೇಗೆ ಬಸವಣ್ಣರು ಹೇಳಿದರು ಅದೇ ರೀತಿಯಾಗಿ ತುಂಬ ಅದ್ಭುತವಾದ ಕಲ್ಪನೆಯನ್ನು ಕೊಡ್ತಿದ್ರು ಏನಂದರೆ ಇಂದು ಮುಂಜಾವು ಹಸಿರು ಹುಲ್ಲು ಮಕಮಲ್ಲಿನಲ್ಲಿ ಪಾರಿಜಾತದ ಹೂವು ಸುರಿದಂತೆ ಮುಟ್ಟಿದರೆ ಮಾಸುತಿಹ ಮಂಜುಹನಿ ಮುತ್ತಿನಲ್ಲಿ ಸೃಷ್ಟಿ ಸಂಪೂರ್ಣತೆಯ ಬಿಂಬಿ ತಂಪೆ ಮೌನ ಮಗ್ಗೆಯನ್ನು ಒಡೆದು ಮಾತು ಅರಳಿ ಬರಲಿ ಮೂರು ಗಳಿಗೆಯ ಬಾಳು ಘಮ ಗಮಿಸುತ್ತಿರಲಿ ಎನ್ನುವಂತಹ ಮಾತನ್ನು ನಮ್ಮ ಸೊಬ ನಮ್ಮ ಇದನ್ನು ಕೊಡ್ತಿದ್ದರು ಅದನ್ನು ಸ್ವಲ್ಪ ಯೋಚನೆ ಮಾಡಿ ಈ ಪಾರಿಜಾತದ ಹೂವು ಎನ್ನುವಂತಹದ್ದು ರಸ್ತೆ ಬದಿಲಲ್ಲಿ ಹಾಕಿರ್ತಾರೆ ಬಹುತೇಕ ನಮಗೆ ಈಗ ಇತ್ತೀಚಿನ ದಿನದಲ್ಲಿ ಬೇಕಾದಷ್ಟು ಕಡೆಗೆ ಅದೆಲ್ಲ ಕಂಡು ಬರ್ತಾ ಇದೆ ಈ ಪಾರಿಜಾತದ ಹೂವು ಏನಿದೆಯಲ್ಲ ಅದು ಹೇಗೆ ಅಂದರೆ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಪ್ರಾರಂಭ ಆದರೆ ಏಳು ಗಂಟೆ ಒಳಗೆ ಎಲ್ಲ ಹೂವನ್ನು ಕೆಳಗಡೆ ಉದರ್ಸ್ಬಿಡುತ್ತೆ ಅದು ಹೇಗೆ ಉದುರುತ್ತದೆ ಅಂದರೆ ಏನು ಹೂವು ಗಿಡಕ್ಕೂ ತೊಂದರೆ ಆಗೋಲ್ಲ ಕೆಳಗಡೆ ಬಿದ್ದ ನಲಕ್ಕೂ ಕೂಡ ತೊಂದರೆ ಆಗೋದಿಲ್ಲ ಅದು ಹೇಗೆ ಮ ಈ ಹುಲ್ಲಿನ ಚಿಗುರಿ ಏನಿರ್ತದೆ ಅಂದರೆ ನಾವೇನು ಈ ಗರಿಕೆ ಪತ್ರಿ ಗರಿಕೆ ಅಂತ ನಾವೇನು ಕರಿತೀವಿ ಆ ಗರಿಕೆ ಹುಲ್ಲಿನ ಭೂಮಿ ಮೇಲೆ ಹುಟ್ಟಿದಂತಹ ಹುಲ್ಲಿನ ತುದಿಯ ಮೇಲೆ ಗರಿಕೆಯ ಹನಿಯ ಮೇಲೆ ತುದಿಯ ಮೇಲೆ ನೀರಿನ ಮಂಜಿನ ಹನಿಗಳ ಮತ್ತು ಮುಂಜ ಮಂಜಿನ ಹನಿಗಳು ಬಿದ್ದಿರ್ತವೆ ಅದನ್ನು ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾನೆ ಅಂತ ಹೇಳಿದ್ರೆ ಇಂದು ಮುಂಜಾವು ಹಸಿರು ಹುಲ್ಲು ಮಕಮಲ್ಲಿನಲ್ಲಿ ಎಲ್ಲೋ ತಾಯಿ ಏನು ಮೂಗುತಿಯನ್ನು ಇಟ್ಕೊಂಡಿದ್ದಾಳೆನೋ ಅನ್ನುವ ರೀತಿಯಲ್ಲಿ ಆ ಮಂಜು ಹನಿ ಮುತ್ತಿರುತ್ತೆ ಎನ್ನುವಂತಹ ಮಾತನ್ನೇ ಗಮನಿಸಿ ನೋಡಿ ಆ ನೀರೇನಾರು ಆಕಸ್ಮಿಕವಾಗಿ ಟಚ್ ಆದರೆ ಸ್ಪರ್ಶ ಆದರೆ ನೀರೇನಾಗುತ್ತೆ ತಕ್ಷಣದ ನಾಶ ಮುಟ್ಟಿದರೆ ಮಾಸುತಿಹ ಈ ಮಂಜುಹನಿ ಮುತ್ತಿನಲ್ಲಿ ಅಲ್ಲೇನಾಗುತ್ತೆ ಮುಟ್ಟಿದರೆ ಮಾಶು ಆಗುತ್ತೆ ಆದರೆ ದಿಟ್ಟಿಶೆ ನೋಡಿದರೆ ಸುತ್ತ ಇರುವಂತಹ ಮನೆಗಳು ಬೆಟ್ಟ ಗುಡ್ಡ ಆಕಾಶ ಸೂರ್ಯ ಮೋಡ ಏನಿದೆ ಅವೆಲ್ಲವೂ ಕೂಡ ಆ ಮುತ್ತಿನ ಆ ಮಂಜುಹನಿ ಮಂಜುಹನಿಯಲ್ಲಿ ಪ್ರತಿಬಿಂಬಿಸ್ತಾ ಇರ್ತದೆ ಎನ್ನುವಂತಹದನ್ನು ಅಂದರೆ ಇಡೀ ಪೂರ್ಣ ಸುತ್ತ ಏನು ಮೂವತ್ತಾರು ಡಿಗ್ರಿ ಅಂತ ನಾವೇನು ಹೇಳ್ತೀವಿ ಸುತ್ತ ಇರುವಂತಹ ಎಲ್ಲವನ್ನು ಕೂಡ ಅದೇನು ಮಾಡಿರ್ತದೆ ಆ ಮು ಆ ಮಂಜುಹನಿ ಗ್ರಹಿಸ್ಕೊಂಡಿರ್ತದೆ ಪ್ರತಿಬಿಂಬಿಸ್ತಾ ಏನು ಮುಟ್ಟಿದರೆ ಮಾಚುತಿಯ ಮಂಜುಹನಿ ಮುಚ್ಚಿನಲ್ಲಿ ಸೃಷ್ಟಿ ಸಂಪೂರ್ಣತೆ ಬಿಂಬಿತಂಪೆ ಅಂತಹ ಮಾತು ಹೇಳ್ತಾನೆ ಏನಾರು ನೀನು ಮಾತಾಡಬೇಕಾದ್ರೆ ಆ ಹೂವು ಹೇಗೆ ಮೃದುವಾಗಿ ಆ ಹುಲ್ಲಿನ ಮೇಲೆ ಬಿಡುತ್ತದೋ ಹಾಗೆ ಮೃದುವಾದಂತಹ ಮಾತಿರಬೇಕು ಆ ಮಾತು ಹೇಗಿರಬೇಕು ಇಡೀ ಬ್ರಹ್ಮಾಂಡವನ್ನು ಒಳಗೊಂಡಂತಹ ಆ ಮಂಜುಹನಿ ಹೇಗಿರುತ್ತೋ ಎಲ್ಲವನ್ನು ಒಳಗೊಂಡಂತಹ ಅರ್ಥ ಒಂದು ಮಾತಿನಲ್ಲಿರಬೇಕು ಎನ್ನುವಂತಹದ್ದು ಹಾಗಾಗಿ ಆ ಮಾತಂಬುದು ಜ್ಯೋತಿರ್ಲಿಂಗ ಎನ್ನುವಂತಹ ಮಾತನ್ನು ಹೇಳ್ತಾರೆ ಇನ್ನೊಬ್ಬನು ತಕ್ಷಣದ ಜ್ಞಾನಿಯಾಗಿಬಿಡಬೇಕಂತೆ ಆ ರೀತಿಯಾಗಿ ಮಾತುಗಳನ್ನು ಆಡಬೇಕು ಎನ್ನುವಂತಹ ಮಾತನ್ನು ಹೇಳ್ತಾರೆ ಹಾಗಾಗಿ ಇಲ್ಲಿ ಆ ಹನಿಯ ಮೇಲೆ ನೋಡಿ ಮುಟ್ಟಿದರೆ ಮಾಚು ಆ ಹನಿಯ ಮೇಲೆ ಹೂವು ಸುರಿದ್ರೆ ಹೇಗಿರ್ತದೆ ಅಂತ ಹೇಳಿದ್ರೆ ಮೌನ ಮಗ್ಗೆ ಒಡೆದು ಮಾತರಲಿ ಬರಲಿ ಆ ಹೂವು ಅರಳುವಾಗ ಎಷ್ಟು ಯಾರಿಗಾದರೂ ತೊಂದರೆ ಆಗುತ್ತಾ ಆದರೆ ಹೂವು ಅರಳಿದಾಗ ಆ ಪರಿಮಳ ಹೇಗೆ ಹೊರ ಸೂಸುತ್ತೋ ನಿನ್ನ ಮಾತು ಆ ಪರಿಮಳ ಯುಕ್ತವಾದಂತಹ ಮಾತಾಗಿರಲಿ ಎಲ್ಲರೂ ಆನಂದವನ್ನು ಪಡುವಂತಹ ಮಾತಾಗಿರಲಿ ಎನ್ನುವಂತಹ ಮಾತನ್ನು ಇರಬೇಕು ಎನ್ನುವಂತಹ ಮಾತನ್ನು ಹೇಳ್ತಾರೆ ಹಾಗಾಗಿ ಅಂತಹ ಮಾತುಗಳು ಏನಾಗ್ತವೆ ಅಂತ ಹೇಳಿದರೆ ಅನುಭವದಿಂದ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅರ್ಥಾತ್ ಜ್ಞಾನದಿಂದ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತಹ ಜ್ಞಾನವನ್ನು ನಮ್ಮ ಬದುಕಿನಲ್ಲಿ ನಾವು ಅಳವಡಿಸ್ಕೊಂಡಾಗ ಮಾತ್ರ ನಮ್ಮ ಬದುಕು ಏನಾಗ್ತದೆ ಅಂತ ಹೇಳಿದ್ರೆ ಸಾರ್ಥಕವಾಗುವಂತಹ ಚಿತ್ರ ಬರುತ್ತೆ ಹುಲ್ಲಾಗು ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ದೀನ ದುರ್ಬಲರಿಗೆ ಬೆಲ್ಲ ಸಕ್ಕರೆಯಾಗು ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎನ್ನುವಂತಹ ಮಂಕುತಿಮ್ಮನ ಕಗ್ಗದಲ್ಲಿ ಬರುವಂತಹ ಈ ವಿಚಾರವನ್ನು ತಗೊಂಡಾಗ ಹಿರಿಯರ ಹತ್ರ ನಾವು ಹೇಗಿರಬೇಕು ಹುಲ್ಲಾಗು ಬೆಟ್ಟದಲ್ಲಿ ಬೆಟ್ಟದ ಮೇಲೆ ಹುಲ್ಲಿದ್ರೂ ಕೂಡ ಯಾವಾಗಲೂ ಬಾಕ್ಕೊಂಡಿರ್ತದಂತೆ ಹುಲ್ಲಾಗ ಬೆಟ್ಟದಲ್ಲಿ ಹಾಗೆ ನಾವು ಹಿರಿಯರಿಂದ ಯಾವತ್ತೂ ಕೂಡ ಗೌರವಪೂರ್ವಕವಾಗಿ ಅವರಿಗೆ ಶೋಭೆ ಬರುವ ರೀತಿಯಲ್ಲಿ ನಾವು ಇರಬೇಕು ಹಿರಿಯರ ಹತ್ರ ಎನ್ನುವಂತಹ ಮಾತನ್ನೇ ಹುಲ್ಲಾಗ ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆಯಾಗು ಒಂದು ಮಲ್ಲಿಗೆ ಹೂವು ತಂದರೆ ಮನೆಯಲ್ಲವೂ ಹೇಗೆ ಪರಿಮಳವಾಗುತ್ತೋ ಒಂದು ಮನೆ ಮನೆ ಒಂದು ಮಲ್ಲಿಗೆ ಹೂವನ್ನು ತಗೊಂಡು ಮನೆ ಒಳಗೆ ಹೋದರೆ ಹೇಗೆ ಪರಿಮಳವಾಗುತ್ತೋ ಒಬ್ಬ ವ್ಯಕ್ತಿಯಾಗಿರ್ತಕ್ಕಂಥವನು ತಾನು ಮನೆ ಒಳಗೆ ಪ್ರವೇಶ ಮಾಡುವಾಗ ಮನೆ ಮಂದಿ ಎಲ್ಲರೂ ಕೂಡ ಸಂತೋಷ ಬರುವ ರೀತಿಯಲ್ಲಿ ಇರಬೇಕಂತೆ ಸ್ವಲ್ಪ ಯೋಚನೆ ಮಾಡಿ ಇವತ್ತು ನಮ್ಮ ಸಮಾಜದಲ್ಲಿ ಯಾವ ರೀತಿಯಾದಂತಹ ವಾತಾವರಣವನ್ನು ಇಟ್ಕೊಂಡು ನಾವು ಮನೆ ಪ್ರವೇಶವನ್ನು ಮಾಡ್ತಿದ್ದೇವೆ ಎಲ್ಲ ಒತ್ತಡಗಳನ್ನು ತಲೆ ತುಂಬ್ಕೊಂಡು ಎಲ್ಲ ಬ ಏನು ಎಲ್ಲ ರೀತಿಯಾದಂತಹ ಅಭ್ಯಾಸವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ಟಿದ್ದೇವೆ ಮನೆಗೆ ಯಾವ ರೀತಿಯಾಗಿ ನಾವು ಹೋಗ್ತಾ ಇದ್ದೇವೆ ಮನೆ ಮಲ್ಲಿಗೆ ಹೂವಾಗಿ ನಾವು ಹೋಗ್ತಾ ಇದ್ದೇವಾ ಅಥವಾ ಮನೆಗೆ ಏನೋ ನಮ್ಮ ನಮಗೆ ಆಶ್ರಯ ಕೊಡುವಂತಹ ಒಬ್ಬ ಯಜಮಾನ ಬರ್ತಾ ಇದ್ದಾನೆ ಅನ್ನುವಂತಹ ಪ್ರೀತಿಯಿಂದ ನಾವು ಹೋಗ್ತಾ ಇದ್ದೇವಾ ಯಾವ ರೀ ಮನೆಯ ಮಕ್ಕಳು ನಮ್ಮ ತಂದೆ ಬಂದ ಅಂತ ಹೇಳಿ ಸಂತೋಷಪೂರ್ವಕವಾಗಿ ಸ್ವಾಗತ ಮಾಡಿಕೊಳ್ಳುವ ಸ್ಥಿತಿಯಲ್ಲಿ ನಾವು ಹೋಗ್ತಾ ಇದ್ದೇವೆಯಾ ಮನೆಯಲ್ಲಿರ್ತಕ್ಕಂಥ ಬಂದು ಬಳಗ ಎಲ್ಲರೂ ಕೂಡ ಸಂತೋಷ ಪಡುವಂತಹ ವ್ಯಕ್ತಿಗಳಾಗಿ ನಾವು ಹೋಗ್ತಾ ಇದ್ದೇವಿಯಾ ಯಾವ ರೀತಿಯಾದಂತಹ ಆಚಾರವನ್ನು ಇಟ್ಕೊಂಡು ಹೋಗ್ತಾ ಇದ್ದೇವೆ ಹಾಗಾಗಿ ಮನೆಗೆ ಮಲ್ಲಿಗೆ ಹೂವನ್ನು ತಂದಾಗ ಹೇಗೆ ಆ ಮನೆಯೆಲ್ಲವೂ ಪರಿಮಳವಾಗಿರುತ್ತೋ ಒಬ್ಬ ವ್ಯಕ್ತಿ ಮನೆಯಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಮನೆಯೊಳಗೆ ಪ್ರವೇಶ ಮಾಡಿದಾಗ ಎಲ್ಲರೂ ಆನಂದ ಬರುವ ರೀತಿಯಲ್ಲಿ ಆ ವ್ಯಕ್ತಿ ಮನೆ ಪ್ರವೇಶ ಮಾಡಬೇಕು ಹೊರಗೆ ಹೋಗಿ ಬಂದವನು ಎನ್ನುವಂತಹ ಮಾತಿದೆ ಆ ರೀತಿಯಾದಂತಹ ವಾತಾವರಣವನ್ನು ಹಿಂದೆ ನಾವೆಲ್ಲ ಕಾಣ್ತಿದ್ವಿ ಈಗ ಆ ಪರಿಸ್ಥಿತಿಗಳು ಎಲ್ಲೋ ಅಪರೂಪಕ್ಕೆ ಒಮ್ಮೆ ಅಪರೂಪಕ್ಕೆ ಒಂದೊಂದು ಮಾತ್ರ ಅಂತಹ ವ್ಯಕ್ತಿಗಳನ್ನು ನಾವು ನೋಡ್ತಾ ಇದ್ದೀವಿ ಎಷ್ಟೋ ಜನ ತಮ್ಮ ಇಡೀ ಬದುಕನ್ನೇ ಮುಡುಪಾಗಿಟ್ಟು ವಿದ್ಯಾಭ್ಯಾಸಕ್ಕಿರಬಹುದು ಅದು ಉದ್ಯೋಗದಲ್ಲಿ ಇರಬಹುದು ಅಥವಾ ವಿಜ್ಞಾನದಲ್ಲಿ ಇರಬಹುದು ಅವರ ಸಾಧನೆಯಲ್ಲಿ ಇರಬಹುದು ಅಥವಾ ದೇಶ ಕಾಯೋದರಲ್ಲಿ ಇರಬಹುದು ಈ ಬ ಇಡೀ ತಮ್ಮ ಬದುಕನ್ನು ಮುಡುಪಾಗಿ ಇಟ್ಕೊಂಡು ಅವರು ಮನೆಗೆ ಬಂದಾಗ ಇಡೀ ಊರೇ ಅವರನ್ನು ಸ್ವಾಗತ ಮಾಡುವಂತಹ ಸ್ಥಿತಿ ಇರ್ತದೆ ಅಂತಹ ರೀತಿಯಲ್ಲಿ ನಮ್ಮ ಬದುಕನ್ನು ರೂಪಿಸ್ಕೋಬೇಕಲ್ವ ಅಂತಹ ವಾತಾವರಣ ನಮ್ದು ಬೇಕಲ್ವ ನಾನು ಯಾವ ರೀತಿಯಾದಂತಹ ಬದುಕನ್ನು ನಾನು ಅಳವಡಿಸ್ಕೊಂಡಿದ್ದೀನಿ ಎನ್ನುವಂತಹ ರೀತಿ ಬೇಕಲ್ಲ ಹಾಗಾಗಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ವಿಧಿಯ ಸುರಿಯೇ ಇವತ್ತು ಬೇಕಾದ ಜೀವನ ಎನ್ನುವಂತಹದ್ದೇ ಕಷ್ಟ ಏನು ಸುಖ ಎನ್ನುವಂತಹದ್ದು ಈ ಜೀವನದಲ್ಲಿ ಬಹಳಷ್ಟು ಅಪರೂಪಕ್ಕೊಮ್ಮೆ ಬರುತ್ತಂತೆ ಅಷ್ಟೇ ಯಾವಾಗಲೂ ಬರೋದಿಲ್ಲ ಯಾವುದು ಕಷ್ಟಗಳೇ ಆ ಕಷ್ಟಗಳನ್ನು ನಿಭಾಯಿಸೋದಕ್ಕೋಸ್ಕರವಾಗಿ ಒಂದು ಕಲ್ಲು ಎಷ್ಟೇ ಮಳೆ ಬಂದರೂ ಕೂಡ ಹೇಗೆ ಅಚಲವಾಗಿ ಇರುತ್ತೋ ಆ ರೀತಿಯಾಗಿ ಮನುಷ್ಯನಿಗೆ ಎಷ್ಟೇ ಕಷ್ಟಗಳು ಬಂದರೂ ಕೂಡ ನಾವು ಏನಾಗಬೇಕು ಅಂತ ಹೇಳಿದ್ರೆ ಅಚಲವಾಗಿ ಇರಬೇಕಂತೆ ಆ ಅಚಲವಾಗಿ ಇರುವಂತಹ ಸ್ಥಿತಿಯನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೊಂಬಿಟ್ರೆ ಕಲ್ಲಾಗುವ ಕಷ್ಟಗಳ ವಿಧಿಯ ಮಳೆಸರಿಗೆ ಯಾಕಂದರೆ ವಿಧಿ ಏನು ನಾನೇನೇ ಸಾಧ್ಯ ಮಾಡ್ತೀನಿ ಅಂತ ಹೇಳಿದರೆ ಅದು ತನ್ನದೇ ಆದಂತಹ ರೂಪವನ್ನು ತೋರಿಸ್ತಾ ಇರ್ತದೆ ಎನ್ನುವಂತಹದ್ದನ್ನು ಹಾಗಾಗಿ ಈ ವಿಧಿಯನ್ನು ಗೆಲ್ಲೋದು ಬಹಳಷ್ಟು ಕಷ್ಟ ಎನ್ನುವಂತಹ ಮಾತಿದೆ ಆದರೂ ಕೂಡ ಆ ಜೀವನದಲ್ಲಿ ನಾವು ಬದುಕನ್ನು ಸಾಗಿಸ್ಬೇಕಾದರೆ ಕಲ್ಲಾಗುವ ಕಷ್ಟಗಳ ಇದೆಯೇ ಮಳೆಸೋರಿಗೆ ದೀನ ದುರ್ಬಲರಿಗೆ ಬೆಲ್ಲ ಸಕ್ಕರೆಯಾಗು ಎನ್ ದೀನ ದುರ್ಬಲರಿಗೆ ನಮ್ಮ ನಮ್ಮ ಜೊತೆಗೆ ಇರ್ತಕ್ಕಂಥವ್ರಿಗೆ ಅಸಹಾಯಕರಿಗೆ ತೊಂದರೆಯಲ್ಲಿ ಇರ್ತಕ್ಕಂಥವ್ರಿಗೆ ನಾವು ಯಾವತ್ತೂ ಕೂಡ ಏನಾಗಬೇಕು ಅಂದರೆ ಸಹಾಯ ಹಸ್ತವನ್ನು ಚಾಚಬೇಕು ಎನ್ನುವಂತಹದ್ದಿದೆ ಆ ರೀತಿಯಾಗಿ ನಮ್ಮ ಬದುಕನ್ನು ನಾವು ರೂಪಿಸ್ಕೊಂಡಾಗ ಆಗ ನಮ್ಮ ಬದುಕು ಏನಾಗ್ತದೆ ಸಾರ್ಥಕವಾಗುತ್ತೆ ಅಂತಹ ಜ್ಞಾನದಿಂದ ಕೂಡಿದಂತಹ ಬದುಕು ನಮ್ಮದಾದರೆ ಈ ಜೀವನ ಏನಾಗ್ತದೆ ಅಂತ ಹೇಳಿದ್ರೆ ಸಾರ್ಥಕವಾಗುತ್ತೆ ಎನ್ನುವಂತಹ ಮಾತನ್ನು ದೃಷ್ಟಿಯಿಂದ ನಮ್ಮ ಬದುಕಿನಲ್ಲಿ ನಾವು ಏನನ್ನ ಸಾಧನೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು ಒಂದು ದಿವಸ ಕಳೀತು ಅಂತ ಹೇಳಿದ್ರೆ ಆ ಒಂದು ದಿವಸ ನನ್ನ ಆಯುಷ್ಯದಲ್ಲಿ ಒಂದು ದಿವಸ ಹೋಯಿತು ಎನ್ನುವಂತಹದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಯಾಕೆ ಅಂತ ಹೇಳಿದ್ರೆ ನಮ್ಗೆ ನಾವು ಎಷ್ಟೋ ಜನ ಅಂತೀವಿ ಇವತ್ತು ಸಮಯ ಕಳೆಯ ಕಳೆಯೋದಕ್ಕೆ ತುಂಬ ಕಷ್ಟ ಆಯಿತು ಅಂತ ಅದಲ್ಲ ನನ್ನ ಜೀವನದಲ್ಲಿ ಇವತ್ತು ಒಂದು ದಿನದ ಆಯುಷ್ಯ ಇದೆ ಎನ್ನುವಂತಹದ್ದನ್ನು ಯೋಚನೆ ಮಾಡಬೇಕು ಒಂದು ಹಗಲು ಒಂದು ರಾತ್ರಿ ಆಯಿತು ಅಂತ ಹೇಳಿದರೆ ಆವಾಗ ನನ್ನ ಜೀವನದ ಒಂದು ದಿನ ಕಡಿಮೆಯಾಗಿದೆ ಎನ್ನುವಂತಹದನ್ನು ಅರ್ಥ ಮಾಡಿಕೊಳ್ಬೇಕು ಹಾಗಾಗಿ ಒಬ್ಬ ಮನುಷ್ಯ ತಾನು ತನ್ನ ಜೀವಿತಾವಧಿಯ ಕಾಲದಲ್ಲಿ ಪ್ರತಿಯೊಂದು ವಸ್ತುಗಳಿಗೂ ಕೂಡ ಗೌರವಪೂರ್ವಕವಾಗಿ ನಡೆದುಕೊಳ್ಳುವಂತಹ ಭಾವ ಇರಬೇಕು ನಾನು ಸ್ವಲ್ಪ ಯೋಚನೆ ಮಾಡಿ ಒಂದು ಸಾಮಾನ್ಯವಾದಂತಹ ಒಂದು ಒಂದು ವಸ್ತು ಉತ್ಪತ್ತಿ ಆಗಬೇಕಾದ್ರೆ ಸುಮ್ಮನೆ ಇರೋದಿಲ್ಲ ಅದೇನಪ್ಪ ಏನಪ್ಪಾ ಅಂತ ಹೇಳಿದ್ರೆ ಅದರ ಹಿನ್ನೆಲೆ ಎಷ್ಟು ಸಾವಿರಾರು ಜನ ಅದನ್ನು ಕೆಲಸ ಮಾಡ್ತಿರ್ತಾರೆ ಎನ್ನುವಂತಹದ್ದನ್ನು ನಾನು ಸುಮ್ಮನೆ ಒಂದೆರಡು ಉದಾಹರಣೆಯನ್ನು ಕೊಡ್ತೇನೆ ಒಂದು ಚಪ್ಪಲಿ ತಯಾರಾಗಬೇಕಾದರೆ ಈ ಚಪ್ಪಲಿ ಹಿಂದೆ ಅದರ ಚರ್ಮವನ್ನು ಹದಗೊಳಿಸ್ತಕ್ಕಂಥದ್ದಿರಬಹುದು ಆನಂತರದಲ್ಲಿ ಅದರ ಫ್ಯಾಕ್ಟ್ರಿ ಇರಬಹುದು ಆ ಫ್ಯಾಕ್ಟ್ರಿ ಒಳಗೆ ಬೇಕಾದಂತಹ ಏನು ಟೂಲ್ಸ್ಗಳಿರಬಹುದು ಇವೆಲ್ಲವನ್ನು ಯೋಚನೆ ಮಾಡಿ ಒಂದು ಚಪ್ಪಲಿ ಹೊರಗೆ ತಯಾರಾಗಿ ಬರಬೇಕಾದ್ರೆ ಲಕ್ಷಾಂತರ ಜನ ಅದರ ಹಿಂದೆ ಕೆಲಸವನ್ನು ಮಾಡ್ತಿದ್ದಾರೆ ಆ ಚಪ್ಪಲಿಯನ್ನು ನಾನು ಬಳಕೆ ಮಾಡ್ಕೊಳ್ತೇನಲ್ಲ ಅದನ್ನು ನನಗೆ ಸೇವ ಮಾಡುತ್ತೇ ಇಲ್ವಾ ಆ ಸೇವ ಮಾಡುವಂತಹ ಚಪ್ಪಲಿ ಆಕಸ್ಮಿಕವಾಗಿ ಕೊಳೆಯಾದರೆ ಅದನ್ನು ಸ್ವಚ್ಛ ಮಾಡಿ ಮತ್ತು ಶುದ್ಧವಾಗಿ ಇಟ್ಕೊಳ್ಳುವಂತಹ ಮನಃಚಿತ ಬರದೇ ಇದ್ದರೆ ಆಗ ಅವನು ಕೃತಜ್ಞನ ಕೃತಜ್ಞನಾದಂತಹ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನಾನು ಯಾವುದೇ ಒಂದು ವಸ್ತುವನ್ನು ನಾನು ಬಳಕೆಯನ್ನು ಮಾಡಿಕೊಂಡ್ರೆ ಅದರ ಬಗ್ಗೆ ಗೌರವ ಇರಬೇಕು ಎನ್ನುವಂತಹ ಮಾತನ್ನು ಹೇಳ್ತಾನೆ ಹಾಗಾಗಿ ಇಲ್ಲಿ ಮತ್ತೊಂದು ಹೇಳ್ತಾರೆ ನಾವು ಹಾಕ್ಕೊಳ್ಳುವಂತಹ ಒಂದು ಬಟ್ಟೆ ಇದರ ಹಿಂದೆಲ್ಲೊಳಗೆ ನಾವು ಯೋಚನೆ ಮಾಡಿದರೆ ಸಾವಿರಾರು ಜನರು ಇದರ ಹಿಂದೆ ಕೆಲಸ ಇದ್ದಾರೆ ನಾನು ತಿನ್ನುವಂತಹ ಆಹಾರ ಸಾವಿರಾರು ಜನರು ಕೆಲಸವನ್ನು ಮಾಡ್ತಿದ್ದಾರೆ ಅದರ ಹಿಂದೆ ಹಾಗಾಗಿ ಇವೆಲ್ಲವನ್ನು ನಾನು ಪಡ್ಕೊಳ್ತಕ್ಕಂಥವನು ನಾನು ಮಾಡೋ ಕೆಲಸನೂ ಇನ್ನೊಬ್ಬರಿಗೆ ಉಪಯೋಗವಾಗಬೇಕು ಎನ್ನುವಂತಹ ಭಾವ ಇರಬೇಕು ಇರಬಾರ್ದು ಇದನ್ನು ಮನುಷ್ಯ ಯೋಚನೆ ಮಾಡಬೇಕಂತೆ ನಾನು ಹೇಗೆ ಒಂದು ಉತ್ತಮವಾದ ವಸ್ತು ಬೇಕು ಅಂತ ನಾನು ಆಯ್ಕೆ ಮಾಡ್ಕೊಳ್ತೇನೋ ನಾನು ಮಾಡೋ ಕೆಲಸವು ಹೇಗಿರಬೇಕು ಉತ್ತಮವಾಗಿರಬೇಕು ಎನ್ನುವಂತಹ ಭಾವ ಇರಬೇಕಂತ ಆ ಉತ್ತಮವಾಗಿರಬೇಕು ಅನ್ನೋ ಭಾವ ಬರಬೇಕಾದ್ರೆ ನಾನು ಭಗವಂತನಿಗೆ ಸೇವಕನಾಗಿ ಕೆಲಸವನ್ನು ಮಾಡಬೇಕು ಎನ್ನುವಂತಹ ಭಾವ ಬರಬೇಕು ಹಾಗಾಗಿ ತತ್ತು ಕೆಲಸ ಮಾಡು ಕುಡಲ ಸಂಗಮ ದೇವನ ಅಂತ ಹೇಳಿದರೆ ಪರಮಾತ್ಮನ ಸೇವಕನಾಗಿ ಕಾಯಕವನ್ನು ಮಾಡು ಎನ್ನುವಂತಹದ್ದನ್ನು ನಮ್ಮಲ್ಲಿ ಒಂದು ಪದ ಇದೆ ಬಹುತೇಕ ಇವತ್ತಿನಲ್ಲಿ ಕೂಡ ಯಾರನ್ನು ಕೇಳಿದ್ರು ಕೂಡ ಏನು ಹೇಳ್ತಾ ಅಂದರೆ ಕಾಯಕ ಮತ್ತು ದಾಸೋಹ ಅಂದರೆ ದುಡಿಬೇಕು ಮತ್ತು ದಾಸೋಹ ಅಂತ ಹೇಳಿದ್ರೆ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಬೇಕು ಅಥವಾ ಹಂಚಿ ಊಟ ಮಾಡಬೇಕು ಅಂತ ಹೇಳ್ತಾರೆ ಅದರ ನಿಜವಾದಂತಹ ಪದ ಅದಲ್ಲ ದಾಸೋಹ ಎನ್ನುವಂತಹದ್ದಕ್ಕೆ ಇನ್ನೊಬ್ಬರಿಗೆ ಊಟವನ್ನು ಕೊಡೋದು ದಾಸೋಹ ಅಲ್ಲ ಇಲ್ಲಿ ಪರಮಾತ್ಮನಿಗೆ ಸೇವಕನಾಗು ಎನ್ನುವಂತಹ ಮಾತು ದಾಸಹ ಅಹಂ ದಾಸೋಹಂ ನಾನು ದಾಸ ಯಾರಿಗೆ ಪರಮಾತ್ಮನಿಗೆ ಎನ್ನುವಂತಹ ಭಾವವನ್ನು ಇಟ್ಕೊಂಡೆ ಏನು ಮಾಡಬೇಕು ಅಂದರೆ ಅವನು ಕಾರ್ಯವನ್ನು ಕಾರ್ಯದಲ್ಲಿ ಪ್ರವರ್ತನ ಆಗಬೇಕು ಅಂತ ಹಾಗಾಗಿ ಆಗ ನಾನು ಪರಮಾತ್ಮನ ಸೇವೆಯನ್ನು ಮಾಡ್ತಾ ಇದ್ದೇನೆ ಎನ್ನುವಂತಹ ಭಾವ ಬಂದರೆ ಆಗ ಅವನೇನಾಗ್ತಾನಂದರೆ ಅವಿನಾಭಾವ ಸಂಬಂಧದಿಂದ ಅವನು ಬೇರೆ ಅಲ್ಲ ಆ ಮಾಡೋ ಕೆಲಸ ಬೇರೆ ಅಲ್ಲ ತನ್ನೊಳಗಿರೋ ಪರಮಾತ್ಮ ಬೇರೆ ಅಲ್ಲ ನಾನು ಮಾಡೋ ಕೆಲಸದಿಂದ ಬರುವಂತಹ ಆ ಒಂದು ವ್ಯವಸ್ಥೆ ಇದು ಪರಮಾತ್ಮನಿಗೆ ಮುಟ್ಟಬೇಕು ಎನ್ನುವಂತಹ ಭಾವದಿಂದ ಕೆಲಸ ಮಾಡ್ತಾನಂತೆ ಅಂತಹ ಭಾವ ಉಂಟಾಗಿ ಮಾಡುವಂತಹ ಕ್ರಿಯೆ ಹೇಗಿರುತ್ತೆ ಅಂದರೆ ಇದು ಸತ್ಯಶುದ್ಧವಾದಂತಹ ಕಾಯಕವಾಗಲಿಕ್ಕೆ ಸಾಧ್ಯವಾಗುತ್ತೆ ಸುಮ್ಮನೆ ನಾನು ದುಡಿದ ನಾನು ದುಡಿಮೆ ಮಾಡೋದಲ್ಲವೂ ಕಾಯಕ ಅಲ್ಲ ನಾನು ಸಂಪಾದನೆ ಮಾಡೋದಲ್ಲವೂ ಕೂಡ ಏನಲ್ಲ ಸಂಪತ್ತಲ್ಲ ನಿಜವಾದಂತಹ ಕಾಯಕ ಯಾವುದಂದರೆ ನಾನು ಪರಮಾತ್ಮನ ಸೇವೆಯನ್ನು ಮಾಡುವುದರ ಮೂಲಕವಾಗಿ ನಾನು ಕೃತಜ್ಞಾ ಕೃತಜ್ಞತಾಪೂರ್ವಕವಾಗಿ ಸೇವೆಯನ್ನು ಮಾಡ್ತೇನೆ ಎನ್ನುವಂತಹ ಭಾವ ಇರಬೇಕಂತ ಆಗ ಅದು ಏನಾಗ್ತದೆ ಅಂತ ಹೇಳಿದ್ರೆ ಕಾಯಕವಾಗುತ್ತೆ ಎನ್ನುವಂತಹದ್ದನ್ನು ಅಂತಹ ಕಾಯಕದ ಜೀವನವನ್ನು ಮನಸ್ಸಿನಲ್ಲಿ ಅಳವಡಿಸ್ಕೊಂಡಾಗ ಮನುಷ್ಯ ಏನಾಗ್ತಾನೆ ಅಂದರೆ ಸಾರ್ಥಕವನ್ನು ಪಡಿತಾನೆ ಮುಕ್ತನೂ ಕೂಡ ಆಗಲಿಕ್ಕೆ ಸಾಧ್ಯವಾಗುತ್ತಾನೆ ಎನ್ನುವಂತಹ ಮಾತು ಎದುರಿಗೂ ಒಳ್ಳೆಯದಾಗಲಿ